ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 17 ನೂತನ ಸೃಷ್ಟಿಯ ಪುನರುತ್ಥಾನದ ಬಾಧ್ಯತೆಗಳು ಪುಟ 396. ಆದರೆ ಅಪೋಸ್ತಲನು ಈ ವಿಷಯವನ್ನು ಮತ್ತಷ್ಟು ಹೆಚ್ಚಾಗಿ ಜೋಪಾನ ಮಾಡುತ್ತಾನೆ. 50ನೆಯ ವಚನದಲ್ಲಿ ಆತನು, ಸಹೋದರರೇ, ನಾನು ಹೇಳುವುದೇನೆಂದರೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು ಎಂದು ವಿವರಿಸುತ್ತಾನೆ. ಈ ರೀತಿಯಲ್ಲಿ ಆತನು ಮಾಂಸ ದೇಹಧಾರಿಗಳಾದ ನಮ್ಮ ಇಂದಿನ ಸ್ಥಿತಿಗೂ ಭವಿಷ್ಯದಲ್ಲಿನ ನಮ್ಮ ಆತ್ಮೀಕ ಸ್ಥಿತಿಗೂ ಇರುವ ವ್ಯತ್ಯಾಸವನ್ನು ತಿಳಿಸಿಕೊಡುತ್ತಾನೆ. ಹೆಚ್ಚು ನಿಶ್ಚಯವಾಗಿ ನಾವು ಈ ಮಾಂಸ ಶರೀರಧಾರಿಗಳಾಗಿರುವವರೆಗೂ ಯಾವುದೇ ಅರ್ಥದಲ್ಲಿ ನಾವು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂದು ಪ್ರಕಟಿಸುತ್ತಾನೆ. ಯಾಕೆಂದರೆ ಆ ರಾಜ್ಯವು ಆತ್ಮೀಕವಾದದ್ದು, ಆತ್ಮೀಕ ಸಂಗತಿಗಳಿಂದ ರಚಿತವಾದದ್ದು. ನಮ್ಮ ಕರ್ತನು ತಾನೇ ಶಿರಸ್ಸು, ಪ್ರಮುಖನು, ನಾಯಕನು. ಆತನು ಸಭೆಯ ಮಾದರಿಯೂ ಆಗಿದ್ದು ಭವ್ಯವಾದ ಮಹಿಮಾ ಶರೀರವನ್ನು ಹೊಂದಿದ್ದಾನೆ. ಇದರ ಕ್ಷಣಿಕ ದರ್ಶನವನ್ನು ಅಪೋಸ್ತಲನು ಹೊಂದಿದ್ದಾನೆ. 1 ಕೊರಿಂಥ 15:8. ತನ್ನ ದಿವ್ಯ ದರ್ಶನದ ಕಾಲಜ್ಞಾನದಲ್ಲಿ ಅಪೋಸ್ತಲನಾದ ಯೋಹಾನನಿಗೂ ಇದು ಲಭ್ಯವಾಗಿದೆ. ನಾವು ಆಯ್ಕೆಗೊಂಡ ಜನಾಂಗದ ಶೇಷ ಭಾಗವಾಗಿ ನಾವು ಅವನಂತೆ ರಕ್ತ ಮಾಂಸವಿಲ್ಲದೆ ಶರೀರವನ್ನು ಪಡಕೊಳ್ಳುವೆವು. ಅವರ ಪುನಃ ಸರಿಪಡಿಸುವ ಅಥವಾ ಪುನರುತ್ಥಾನವು ಅವರನ್ನು ರಕ್ತ ಮಾಂಸ ದೇಹ ಪರಿಪೂರ್ಣ ಸ್ಥಿತಿಗೆ ಹಿಂದಿರುಗಿಸುತ್ತದೆ. ಅದೇ ಪುನರ್ವಶದ ಸಮಯವು ಆರಂಭದಲ್ಲಿ ಏದೇನ್ ತೋಟದ ಪರಿಸ್ಥಿತಿಗೆ ಈ ಭೂಲೋಕವನ್ನು ತರುವುದಾಗಿದೆ. ಆದರೆ ಸಭೆಯ ದೈಹಿಕ ಮತ್ತು ಲೌಕಿಕ ಸ್ಥಿತಿಯಿಂದ ಪರಲೋಕದ ಆತ್ಮೀಕ ಸ್ಥಿತಿಗೆ ಆಗುವ ಈ ರೀತಿಯ ಪರಿಪೂರ್ಣ ಬದಲಾವಣೆಯ ಸತ್ಯವನ್ನು ನಾವು ಗ್ರಹಿಸುವುದು ಕಷ್ಟ ಸಾಧ್ಯವೆಂಬುದನ್ನು ಅಪೋಸ್ತಲನು ಅರಿತವನಾಗಿದ್ದಾನೆ. ಜೀವಿತರಾಗಿ ಕರ್ತನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವವರಿಗಿಂತ ಮರಣದಲ್ಲಿ ನಿದ್ರೆ ಹೋಗಿರುವವರ ಬಗ್ಗೆ ನಮ್ಮ ಜವಾಬ್ದಾರಿಯು ಕಡಿಮೆಯಾಗಿದೆ ಎಂಬುದನ್ನು ಆತನು ತಿಳಿಸಿದ್ದಾನೆ. ಕರ್ತನ ಎರಡನೆಯ ಬರೋಣದಲ್ಲಿ ಜೀವಿಸುವ ಭಕ್ತರು ಯಾವ ರೀತಿಯಲ್ಲಿ ಆತನ ಮಹಾರಾಜ್ಯಕ್ಕೆ ಸೇರಿಸಲ್ಪಡುವರು ಎನ್ನುವುದಕ್ಕಿಂತ ಮರಣ ಹೊಂದಿ ನಿದ್ರಿಸುವವರು ದೇವರ ವಾಗ್ದಾನ ಮಾಡಿದ ನೂತನವಾದ ಆತ್ಮಿಕ ಶರೀರವುಳ್ಳವರಾಗಿ ಎದ್ದು ಬರುವರು ಎಂಬ ಆಲೋಚನೆಯನ್ನು ಗ್ರಹಿಸುವುದು ನಮಗೆ ಬಹಳಷ್ಟು ಸುಲಭ. ಕರ್ತನು ಅಪೋಸ್ತಲನ ಮೂಲಕವಾಗಿ ನಮಗೆ ಇದನ್ನು ಮತ್ತಷ್ಟು ಸ್ಪಷ್ಟಪಡಿಸುವವನಾಗಿ ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೇ ತುತ್ತೂರಿಯ ಧ್ವನಿಯಾಗುವಾಗ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿ ಊದಲಾಗಿ ಸತ್ತವರು ನಿರ್ಲಯವಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. 1 ಕೊರಿಂಥ 15:51-52. ಈ ಮಾತುಗಳಿಂದ ಕರ್ತನು ಈ ಧಾರ್ಮಿಕ ಸತ್ಯವನ್ನು ಕೆಲಮಟ್ಟಿಗೆ ಸ್ಪಷ್ಟಪಡಿಸಿದ್ದಾಗ್ಯೂ ಗಣನೀಯವಾದ ಈ ಸರಳ ವಿವರಣೆಯು ಗಮನವಾದ ಗುಣಾರ್ಥ ಸಂಗತಿಗಳು ಇನ್ನೂ ಮುಸುಕು ಕವಿದಿದೆ. ಯಾಕೆಂದರೆ ಕರ್ತನ ಪ್ರಿಯಜನರಲ್ಲಿ ಅನೇಕರು ನಿದ್ರಿಸುವವರು ಎಂಬ ಪದವನ್ನು ಮರಣಿಸಿದವರು ಎಂಬ ಪದದೊಂದಿಗೆ ಕಲಿಸಿಬಿಡುವವರಾಗಿದ್ದು ಈ ವಿವರಣೆಯಿಂದ ಭಕ್ತಜನರು ಕರ್ತನ ಬರೋಣದವರೆಗೂ ಇದ್ದು ಸಾಯದೆ ಮಾರ್ಪಡುವವರು ಎಂಬ ಗೊಂದಲದ ತೀರ್ಮಾನಕ್ಕೆ ಬರುತ್ತಾರೆ. ಈ ರೀತಿಯಾಗಿ ಆತನು ಹೇಳಲೇ ಇಲ್ಲ. ಅಪೋಸ್ತಲರುಗಳ ಉದಾಹರಣೆಯನ್ನೇ ತೆಗೆದುಕೊಳ್ಳಿರಿ. ಅವರೆಲ್ಲರೂ ಸತ್ತಿದ್ದಾರೆ ಮತ್ತು ಸತ್ತ ಕ್ಷಣದಿಂದಲೇ ಅವರು ನಿದ್ರಿಸುತ್ತಾರೆಂದು ಎಣಿಸಲಾಗಿದೆ. ಸಾಯುವುದು ಒಂದು ಕ್ಷಣಿಕ ಕ್ರಿಯೆ, ಆದರೆ ನಿದ್ರಿಸುವುದು ಅಥವಾ ಪ್ರಜ್ಞಾಹೀನತೆಯು ಶತಮಾನಗಳ ಕಾಲ ಇರುವಂಥದ್ದು. ಇಂತಹ ಆಲೋಚನೆಯನ್ನು ಅಪೋಸ್ತಲನು ನಿದ್ರೆ ಎಂಬ ಪದದ ಅರ್ಥವಾಗುವಂತೆ ಸೇರಿಸಬೇಕು. ಅರ್ಥಾತ್ ಕರ್ತನ ಎರಡನೆಯ ಬರೋಣದವರೆಗೂ ಉಳಿದಿರುವ ದೈವ ಭಕ್ತರು ಒಂದು ಕ್ಷಣಕ್ಕಾದರೂ ಪ್ರಜ್ಞಾಹೀನವಾದ ನಿದ್ರೆಗೆ ಜಾರುವ ಅಗತ್ಯವಿಲ್ಲ. ಅವರುಗಳು ಮರಣ ಅನುಭವಿಸುತ್ತಾರೆ. ಹೀಗಿದ್ದಾಗ್ಯೂ ಪ್ರವಾದಿಯ ಮೂಲಕ ಕರ್ತನು ಸಭೆಯ ಬಗ್ಗೆ ಪ್ರಕಟಿಸಿದಂತೆ, ನೀವು ದೇವರುಗಳು, ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೆನು. ಆದರೂ ನರರಂತೆ ಸತ್ತೇ ಸಾಯುವಿರಿ. ಪ್ರತಿಯೊಬ್ಬ ಪ್ರಭುವಿನಂತೆ ನೀವೆಲ್ಲರೂ ಬಿದ್ದು ಹೋಗುವಿರಿ. ಕೀರ್ತನೆ 82:6-7. ಲೋಕವು ಸಾಮಾನ್ಯವಾಗಿ ಪ್ರಭುವಾದ ಆದಾಮನಂತೆ, ಆತನ ಮಕ್ಕಳಂತೆ, ಆತನ ದಂಡನೆಯ ಪಾಲುದಾರರಂತೆ ಸತ್ತೇ ಹೋಗುವುದು. ಆದರೆ ಕ್ರಿಸ್ತನಲ್ಲಿ ನಿಷ್ಠೆಯುಳ್ಳ ವಿಶ್ವಾಸಿಗಳು ಆತನೊಂದಿಗೆ ಪ್ರಭು ಏಸುವಿನ ಸಾವಿನಲ್ಲಿ ಯೆಶಾಯ 9:6, ಅಪೊಸ್ತಲರ ಕೃತ್ಯಗಳು 3:15 ಹಾಗೂ 5:31 ತಿಳಿಸಿರುವ ಪ್ರಕಾರ ಆತನ ಬಲಿದಾನದ ಮೂಲಕ ನೀತಿ ನಿರ್ಣಯ ಹೊಂದಿದವರಾಗಿ ಅವರುಗಳು ಆತನೊಂದಿಗೆ ಸಹಬಲಿದಾನಿಗಳಾಗಿ ಮರಣ ಹೊಂದಿದರು. ಅವರು ತ್ಯಾಗದ ಮೂಲಕ ಎರಡನೆಯ ಪ್ರಭುವಿನಂತೆ ಮರಣದಲ್ಲಿ ಬಿದ್ದರು. ನಾವು ಆತನೊಂದಿಗೆ ಸತ್ತವರಾದೆವು, ಆತನೊಂದಿಗೆ ಜೀವಿಸುವವರೂ ಆಗಿದ್ದೇವೆ. ಆದರೆ
ಅಪೋಸ್ತಲನು ನಮಗೆ ತಿಳಿಸಿ ಹೇಳುವಂತೆ ಇವರುಗಳು ಮರಣವು ಪ್ರಜ್ಞಾಹೀನವಾಗಿ ನಿದ್ರಿಸುವುದಲ್ಲ. ಮರಣದ ಕ್ಷಣದಲ್ಲಿಯೇ ಉಂಟಾಗುವ ಮಾರ್ಪಾಡು ಅಥವಾ ಪರಲೋಕದ ವಸ್ತ್ರ ಅಂದರೆ ಆತ್ಮೀಕ ಶರೀರವನ್ನು ಧರಿಸಿಕೊಳ್ಳುವರು. ಕರ್ತನ ಬರೋಣದವರೆಗೂ ಉಳಿದುಕೊಳ್ಳುವ ಸಭೆಯವರಿಗೆ ಉಂಟಾಗುವ ಬದಲಾವಣೆಯು ಈ ಮಾತುಗಳ ಎಲ್ಲಾ ಅರ್ಥದಲ್ಲಿ ಮೊದಲನೆಯ ಪುನರುತ್ಥಾನದ ಭಾಗವಾಗಿದೆ. ಯಾವುದೇ ನಿರ್ದಿಷ್ಟವಾದ ರೀತಿಯಲ್ಲಿ ಇದು ಒಂದೇ ದೇಹದ ಎಲ್ಲಾ ಅಂಗಗಳಿಗೆ ಸಾಮಾನ್ಯವಾದ ಮರಣದ ಅನುಭವಕ್ಕಿಂತ ಭಿನ್ನವಾದುದಲ್ಲ. ದೇಹದ ಇತರ ಅಂಗಗಳೊಂದಿಗೆ ಬದಲಾವಣೆಯ ಒಂದು ಅಂಶವೆಂದರೆ ಅಪೋಸ್ತಲನು ವಿಶೇಷಿಸಿ ಹೇಳುವಂತೆ ಅವರು ನಿದ್ರಿಸುವುದಿಲ್ಲ. ದೇಹದ ಈ ಕಡೆ ಅಂಗಗಳಿಗೆ ನಿದ್ರಿಸುವ ಅಗತ್ಯವಿಲ್ಲ. ರಾಜ್ಯವು ಬರುವವರೆಗೂ ಕಾಯುವ ಅಗತ್ಯವಿಲ್ಲ, ಯಾಕೆಂದರೆ ಅದು ಆಗ ಸಿದ್ಧವಾಗಿರುತ್ತದೆ. ಶಾರೀರಿಕವಾಗಿ ಅವರು ನಡೆಸುವ ತೆರೆಯ ಈ ಬದಿಯ ಸೇವೆಯ ಚಟುವಟಿಕೆಗಳಿಂದ ತೆರೆಯ ಆಚೆ ಬದಿಯ ಸೇವೆಯ ಚಟುವಟಿಕೆಗಳಿಗೆ ಪರಿಪೂರ್ಣವಾದ ನೂತನ ಸೃಷ್ಟಿಗಳಾಗಿ ಕ್ರಿಸ್ತನ ಅಂಗಗಳಾಗಿ ಸಾಯುವರು ಎಂಬುವಂಥದ್ದೇ.